नमस्कार वीक्षकरे रिव्यू चैनल के स्वागत नानु सौख्य गांवकर इदोंदु दृश्य हेळुत्ते डीके शिवकुमार गुत्तिगेदार संतोष पाटील सावीन प्रकरण के संबंध पट्टंते हाकिरुवंत लेक्काचारगळु एनिरबहुदु अंत ओंदु कल्लल्ली मूरु हक्किगळन्न होडेयुवंत बिग स्ट्रैटजी एनु हागे ई केसल्ली याव रीति रणव्यूहवन्ने हेणदिद्दारे डीके शिवकुमार वेरी इंटरेस्टिंग शेर के नानु निम्मुंदे बंदे मिस नम चानल सब्सक्राइब आगे बेल बटन क्लिक अपडेट्स तलपते गुत्तिगेदार संतोष पाटील प्रकरण के संबंध पट्टंते बीजेपी मुगि बीळ्ता डीके शिवकुमार मेले डीके शिवकुमार लक्ष्मी हेब्बाळकर सेरकोंडु दोड्ड षड्यंत्र अर्थद ट्वीट बैक टू बैक अटैक महानायक बेनामी अध्यक्ष अंतेल्ला टीका प्रहारवन्न नडसि इष्टेल्ला आगोदिक्के केपीसीसी अध्यक्ष डीके शिवकुमारे नेर कारण अन्नो रीति वाग्दाळि नडेसुत्तिद्दारे ईश्वरप्पनवरु मत्तु डीके नडुवे सेशन अल्लि आदंथ वाग्युद्ध राष्ट्रध्वजक्के संबंधपट्टंते आदंथ जटापटियिंद रोच्चिगेद्द डीके शिवकुमार ओंदु सेटल्मेंट माड्तीनि ईश्वरप्पनवरिगे अंत हेळिद्रु आ सेटल्मेंटे इदु अन्नो रीतियल्लि अटैक माड्तिद्दारे इदेल्ल कंप्लीट्लि प्लान्ड यारद्दु षड्यंत्र इदे अंत बीजेपी अटैक मारता है ಒಳ್ಳೆದೋ ಕೆಟ್ಟದ್ದೋ ಡಿಕೆ ಶಿವಕುಮಾರ್ ಕಾರಣದಿಂದಾಗಿ ಬಿಜೆಪಿಗೆ ಡ್ಯಾಮೇಜ್ ಆಯ್ತು ಅನ್ನುವಂತ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ ಗೆ ತಲುಪಿಯಾಗಿದೆ ಸೋ ಬಿಜೆಪಿಯ ಇಬ್ಬರು ಮಿನಿಸ್ಟರ್ಸ್ ರಾಜೀನಾಮೆ ಕೊಡಬೇಕಾಯಿತು ನಂಬರ್ 1 ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಪವರ್ಫುಲ್ ಆಗಿರುವಂತ ರಮೇಶ್ ಜಾರಕಿಹೊಳಿ ಅದು ಕೂಡ ಡಿಕೆ ಕಾರಣದಿಂದ ಅನ್ನೋದು ಸುದ್ದಿ ಆಗಿರೋ ವಿಚಾರ ಈಗ ಎರಡನೇ ತಲೆ ಈಶ್ವರಪ್ಪನವರು ಪ್ರಭಾವಿ ನಾಯಕ ಆರ್ಎಸ್ಎಸ್ ನ ಆಶೀರ್ವಾದ ಇರುವಂತ ನಾಯಕ ಮುಜುಗರದಿಂದ ಹಿಂದೆ ಸರಿಯುವಂತೆ ಡಿಕೆ ಶಿವಕುಮಾರೆ ಅನ್ನುವಂತ ವಿಚಾರ ಈಗ ಹೈಕಮಾಂಡ್ ಗೆ ರವಾನೆ ಆಗಿದೆ ಇದೆ ಅಲ್ವಾ ಡಿಕೆ ಶಿವಕುಮಾರ್ ಬಯಸ್ತಾ ಇದ್ದಿದ್ದು ಮೇಕೆದಾಟು ಪಾದಯಾತ್ರೆ ಅಂತ ಕಾಂಗ್ರೆಸ್ ಸದ್ದು ಮಾಡಿದ್ದು ಡಿಕೆ ಇಂದ ಇಬ್ರು ಮಿನಿಸ್ಟರ್ಸ್ ರಾಜೀನಾಮೆ ಕೊಡುವಂತಾಗಿದ್ದು ಡಿಕೆ ಇಂದ ಸೆಷನ್ ನಲ್ಲಿ ರಾಷ್ಟ್ರಧ್ವಜದ ವಿಚಾರದಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಕಾಂಗ್ರೆಸ್ ಬಿಜೆಪಿಯನ್ನ ಕಟ್ಟಿ ಹಾಕಿದ್ದು ಕೂಡ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರಗಳಿಂದ ಅನ್ನುವಂತ ಸ್ಪಷ್ಟ ಸಂದೇಶ ಎಲ್ಲಿಗೆ ತಲುಪಿಸಬೇಕು ಅವರು ತಲುಪಿಸಿದ್ದಾರೆ ನಾ ಒಂದು ದೃಶ್ಯ ಅಂತ ಆರಂಭದಲ್ಲೇ ಹೇಳಿದೆ ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಶ್ವರಪ್ಪನವರ ರಾಜೀನಾಮೆ ಆಗಬೇಕು ಅರೆಸ್ಟ್ ಆಗಬೇಕು ಅಂತ ಮಾಡಿದ ಹೋರಾಟದಲ್ಲಿ ಕಂಡುಬಂದಂತ ದೃಶ್ಯ ಇದು ಯುವ ಕಾಂಗ್ರೆಸ್ ಕಾರ್ಯಕರ್ತನಂತೆ ಡಿಕೆ ಶಿವಕುಮಾರ್ ಅವರು ಆ ಬ್ಯಾರಿಕೇಡ್ ಹತ್ತಿ ಜಂಪ್ ಮಾಡ್ತಾರೆ ಅವರೇನು 30 ವರ್ಷದ ಯುವಕ ಅಲ್ಲ ಅವರಿಗೂ ವಯಸ್ಸಾಗಿದೆ ಆರೋಗ್ಯ ಸಮಸ್ಯೆಗಳಿವೆ ಆದರೆ ಅದೆಲ್ಲವನ್ನ ಲೆಕ್ಕಿಸದೆ ಯಾವ ತರ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ ಯಾವ ತರ ಜೋಶಲ್ಲಿ ಇದ್ದಾರೆ ಈ ಪ್ರಕರಣದಲ್ಲಿ ಏನೇನ್ ಲಾಭದ ನಿರೀಕ್ಷೆಯಲ್ಲಿ ಇದ್ದಾರೆ ಅನ್ನೋದ್ರ ಸ್ಪಷ್ಟ ಸೂಚನೆಯನ್ನ ಇದು ಒಂದು ದೃಶ್ಯ ಕೊಡುತ್ತೆ ಡಿಕೆ ಶಿವಕುಮಾರ್ ಈ ಒಂದು ಘಟನೆಯ ಮೂಲಕ ರಾಜ್ಯ ರಾಜಕಾರಣದ ಚಿತ್ರಣವನ್ನೇ ಬದಲಿಸುವಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಏನೇ ಆತ್ಮವಿಶ್ವಾಸದಲ್ಲಿ ಇದ್ದಿದ್ರು ಕೂಡ ಇಷ್ಟು ದಿನ ಕಾಂಗ್ರೆಸ್ ಹಿಜಾಬ್ ಹಲಾಲ್ ಅಂತ ಹಿಂದೂ ಮುಸಲ್ಮಾನ್ ಮತ ಧ್ರುವೀಕರಣ ಆಗುವಂತಹ ಬಹಳಷ್ಟು ಘಟನೆಗಳು ಕಾಂಗ್ರೆಸ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸಿ ಬಿಟ್ಟಿತ್ತು ಅಂಥದ್ರ ನಡುವೆ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣ ಸಂಜೀವಿನಿ ಥರ ಕಾಂಗ್ರೆಸ್ಗೆ ಕೈಗೆ ಸಿಕ್ಕಿಬಿಟ್ಟಿದೆ ಯಾವ ರೀತಿಯಿಂದನೂ ಮಿಸ್ ಆಗಬಾರ್ದು ಅಂತ ಎಷ್ಟಾಗತ್ತೋ ಅಷ್ಟು ಚೆನ್ನಾಗಿ ಅಗ್ರೆಸಿವ್ ಆಗಿ ಕೈ ನಾಯಕರು ಇದರ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸ್ತಾ ಇದ್ದಾರೆ ಆದರೆ ಸಂತೋಷ್ ಪಾಟೀಲ್ ಸಾವಿನ ವಿಚಾರ ಉಡುಪಿ ಲಾಡ್ಜಲ್ಲಿ ಸಾವಾಗಿರುವಂತಹ ವಿಚಾರ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಬೆಳಗಾವಿಯಲ್ಲಿ ಸಂತೋಷ್ ಪಾಟೀಲ್ ಮನೆಗೆ ಮೊದಲು ದೌಡಾಯಿಸೋರು ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆ ಶಿಷ್ಯೆ ಅಲ್ಲಿ ಬಿಜೆಪಿಯ ಬಹಳಷ್ಟು ನಾಯಕರಿದ್ದರು ಬೆಳಗಾವಿಯಲ್ಲಿ ವಿಭಾಗ ಮಟ್ಟದ ಸಭೆಯಲ್ಲಿ ಭಾಗಿಯಾಗೋಕೆ ಆದರೆ ಎಲ್ಲರಿಗಿಂತ ಮುಂಚಿತವಾಗಿ ಅಲರ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ ಅವ್ರನ್ನ ಕಳಿಸಿ ಏನು ಭದ್ರ ಮಾಡಬೇಕೋ ಎಲ್ಲ ಥರದಿಂದ ಭದ್ರ ಮಾಡಿದ್ರು ಡಿಕೆ ಅದೇ ಕಾರಣಕ್ಕೆ ಬಿಜೆಪಿಗಿರುವಂಥ ಅವಕಾಶನೂ ಕೈ ತಪ್ಪು ಹೋಯಿತು ಅನ್ನುವಂಥ ಆಕ್ರೋಶ ಅಲ್ವಾ ಈಗ ಕೇಳಿಬರ್ತಿರೋದು ಒಳಗೊಳಗೇನೆ ಅಲ್ಲೇನಾದರೂ ಸಂತೋಷ್ ಪಾಟೀಲ್ ಕುಟುಂಬಸ್ಥರು ಬಿಜೆಪಿಯ ಪರ ನಿಂತು ಬಿಟ್ಟಿದ್ರೆ ಅವರನ್ನ ಮನವೊಲಿಸುವಲ್ಲಿ ಬಿಜೆಪಿಗರು ಯಶಸ್ವಿ ಆಗಿಬಿಟ್ಟಿದ್ರೆ ಈ ಪ್ರಕರಣ ಇಷ್ಟು ದೊಡ್ಡದಾಗ್ತಾ ಇರಲಿಲ್ವೇನೋ ಬಿಜೆಪಿಗೆ ಒಂದು ಆಪ್ಷನ್ ಆದರೂ ಉಳ್ಕೊಳ್ತಾ ಇತ್ತು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕೆ ಆದರೆ
ಡಿಕೆ ಶಿವಕುಮಾರ್ ಅವರು ಅದಾಗದಂತೆ ಮನೆಯವರು ಪಟ್ಟು ಸಡಿಲಿಸದಂತೆ ಭದ್ರ ಮಾಡಿದ್ರು ಆ ಕಾರಣದಿಂದಾಗಿ ನಮಗೆ ಇಷ್ಟು ದೊಡ್ಡ ಸವಾಲಾಯಿತು ಪ್ರಕರಣ ಅನ್ನೋದು ಬಿಜೆಪಿ ನಾಯಕರ ಸಿಟ್ಟಿಗೆ ಕಾರಣವಾಗಿರೋದು ಮತ್ತು ಅದೇ ಕಾರಣಕ್ಕೆ ಬ್ಯಾಕ್ ಟು ಬ್ಯಾಕ್ ಮಹಾನಾಯಕ ಬೇನಾಮಿ ಅಧ್ಯಕ್ಷೆ ಮೇಲೆ ಕೇಸರಿ ಪಾಳ್ಯ ಮುಗಿ ಬೀಳ್ತಾ ಇರೋದು ಮೈಲೇಜ್ ಸಿಕ್ಕಾಯ್ತಲ್ಲ ಡಿಕೆ ಶಿವಕುಮಾರ್ ಅವ್ರಿಗೆ ಇಷ್ಟೇ ಸಾಕು ರಾಜ್ಯದಲ್ಲಿ ನಾನು ಕಾಂಗ್ರೆಸ್ಗೆ ಹೊಸ ಆತ್ಮವಿಶ್ವಾಸವನ್ನು ತುಂಬಿದ್ದೀನಿ ಮತ್ತು ಬಿಜೆಪಿ ಏನು ಹೊಸ ಲೆಕ್ಕವನ್ನು ರೆಡಿ ಮಾಡ್ತಾ ಇತ್ತು ಕಂಪ್ಲೀಟ್ ಚಿತ್ರಣವನ್ನೇ ತಲೆ ಕೆಳಗು ಮಾಡಲಾಗಿದೆ ಅನ್ನುವಂಥ ಸಂದೇಶವನ್ನು ಕೈ ಹೈಕಮಾಂಡ್ಗೆ ರವಾನಿಸೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಂತಾಗಿದೆ. ಒಂದು ಕಲ್ಲಲ್ಲಿ ಮೂರು ಹಕ್ಕಿ ಅಂತ ಹೇಳಿದೆ. ಮೊದಲನೇದಾಗಿ ಈಶ್ವರಪ್ಪನವರನ್ನ ಸಂಪುಟದಿಂದ ಹೊರಹಾಕಿಸಲೇಬೇಕು ಅಂತ ಯಾವ ರೀತಿ ಜಿದ್ದಿಗೆ ಬಿದ್ದಿದ್ರು ಡಿಕೆ. ರಾಷ್ಟ್ರಧ್ವಜದ ವಿಚಾರ ಸದ್ದಾದಾಗ ಅಂತ ನಮಗೆ ಗೊತ್ತು, ಬಿಜೆಪಿ ಅವರು ಅಟ್ಯಾಕ್ ಮಾಡ್ತಿರೋ ರೀತಿಯಲ್ಲಿ ಅವರು ಈಶ್ವರಪ್ಪನವ್ರಿಗೊಂದು ಸೆಟಲ್ಮೆಂಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸವಾಲು ಹಾಕಿದ್ರು. ಈಗ ಒಂದು ಒಳ್ಳೆ ಅವಕಾಶನೂ ಸಿಕ್ಕಾಯ್ತು. ಹಾಗೆ ಎರಡನೇದಾಗಿ ರಮೇಶ್ ಜಾರಕಿಹೊಳಿ ಅವರ ಹೆಸರು ಈ ಪ್ರಕರಣದಲ್ಲಿ ಎಳೆದು ತರಲಾಗಿದೆ. ಪರೋಕ್ಷವಾಗಿ ಸ್ಥಳೀಯ ನಾಯಕರೇ ಈ ಎಲ್ಲ ಸಮಸ್ಯೆಗಳನ್ನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಏನು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಪಕ್ಷದಲ್ಲೇ ಇದ್ದುಕೊಂಡು ಯಾವ ರೀತಿ ಷಡ್ಯಂತ್ರ ಮಾಡಿದ್ರು ಅನ್ನೋ ಥರ ಒಂದು ಸಂದೇಶವನ್ನು ರವಾನಿಸಿದಂತಿದೆ. ಮತ್ತು ಇದರಿಂದಾನೇ ನಾಳೆ ನನಗೆ ಸಮಸ್ಯೆ ಆಗಬಹುದೇನೋ ಅಂತ ರಮೇಶ್ ಜಾರಕಿಹೊಳಿ ಬಂದು ಅದಕ್ಕೆ ಸಮರ್ಥನೆಯೂ ಕೊಡಬೇಕಾಯ್ತು. ಇಲ್ಲಿ ಮಹಾನಾಯಕ ಸಿ ಡಿ ವಿಚಾರದಲ್ಲಿ ಸಮಸ್ಯೆ ಮಾಡಿದ ಕೈಗಳೇ ಇಲ್ಲಿ ಈಶ್ವರಪ್ಪನವರ ವಿರುದ್ಧ ಕೆಲಸ ಮಾಡಿದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಬಂದು ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಸೊ ಸ್ವಲ್ಪ ಯಾ ಮಾರಿದ್ರು ರಮೇಶ್ ಜಾರಕಿಹೊಳಿ ಅವ್ರಿಗೂ ಇದು ಕುತ್ತಿಗೆಗೆ ಬರ್ತಿತ್ತೇನೋ. ಮೂರನೆಯದು ಮತ್ತು ಮಹತ್ವವಾಗಿ ಸಿದ್ದರಾಮಯ್ಯನವರ ವಿಚಾರ, ಈ ಪ್ರಕರಣದಲ್ಲಿ ಯಾವ ರೀತಿ ಪಕ್ಷವನ್ನು ನಾನು ಒಂದು ಸ್ಟೆಪ್ ಮೇಲಕ್ಕೆ ತಗೊಂಡು ಹೋದೆ, ಹಾಗಾಗಿ ಎಲ್ಲರಿಗಿಂತ ನಾನೇ ಬೆಸ್ಟ್ ಚಾಯ್ಸ್ ಯಾಕೆ ಅಂತ ಸಮರ್ಥನೆ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಜೊತೆಗಿನ ನಾಯಕತ್ವದ ಪೈಪೋಟಿಯಲ್ಲಿ ತನ್ನ ಕೈ ಮೇಲಾಗಿಸ್ಕೊಳ್ಳೋಕೆ ಈ ಪ್ರಕರಣವನ್ನು ಬಳಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಮತ್ತು ಅವರ ಜೋಶ್ ಹೇಗಿದೆ ಈ ನಿಟ್ಟಿನಲ್ಲಿ ಅನ್ನೋದನ್ನು ಈ ದೃಶ್ಯ ಪದೇ ಪದೇ ಸಾರಿ ಹೇಳ್ತಾ ಇದೆ. ಹಾಗೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ಅವರು ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಾ? ಅವರು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಎಸ್, ಡಿ ಕೆ ಅಬ್ಬರಿಸ್ತಾ ಇದ್ದಾರೆ, ಆಯಿತು, ಪಕ್ಷಕ್ಕೆ ಲಾಭ ಆಗುತ್ತಲ್ಲ, ಅದರಲ್ಲೇನು ತಪ್ಪು? ಆದರೆ ನಾಳೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ಅಂತ ಬಂದಾಗ ಅದರದ್ದೇ ಆದ ಮಾನದಂಡಗಳಿರ್ತಾವೆ. ಅದು ಪಕ್ಷಕ್ಕೆ ಕೆಲಸ ಮಾಡಿದವರೆಲ್ಲ ಸಿ ಎಂ ಅಭ್ಯರ್ಥಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ತೂಕ ಬೇಕು, ಇಮೇಜ್ ಬೇಕು, ಮತ್ತು ಶಾಸಕರ ಬಲ ಬೆಂಬಲ ಅಂತ ಬಂದಾಗ ಪಕ್ಷದಲ್ಲಿ ತನ್ನ ಕೈನೇ ಮೇಲಾಗುತ್ತೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಮೌನವಾಗಿದ್ದುಕೊಂಡೇ ಸರಿಯಾದ ಸಮಯಕ್ಕಾಗಿ ಕಾಯ್ತಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದನ್ನು ಇಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೋದು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.